ಪಾಠ ಮೂರು ಸಂಕಲನ ದಶಕ ಸಹಿತ ಕೈಲಾಗು ಲೆಕ್ಕವನ್ನ ಈಗ ತಿಳಿದುಕೊಳ್ಳೋಣ. ದಶಕ ರಹಿತ ಲೆಕ್ಕವನ್ನ ಹಿಂದಿನ ಅವಧಿಯಲ್ಲಿ ತಿಳಿದುಕೊಂಡಿವಿ. ಅದೇ ರೀತಿಯಾಗಿ ಪಾಠ ಮೂರು ಸಂಕಲನ ಲೆಕ್ಕವನ್ನ ಈಗ ತಿಳಿದುಕೊಳ್ಳೋಣ. ಈ ನೋಡಿ, ಮಣಿಕಟ್ಟಿನ ಮೂಲಕ ಸಂಕಲನ ಮಾಡು. ನೋಡಿ, ಮಣಿಕಟ್ಟಿನ ಮೂಲಕ ಸಂಕಲನ ಮಾಡು. ಮಣಿಕಟ್ಟಿನ ಮೂಲಕ ಸಂಕಲನ ಮಾಡು. ಇನ್ನೊಂದು, ಸಂಕಲನ ಚಿಹ್ನೆ ಇರಬೇಕು. ಆಮೇಲೆ ಮೂವತ್ತೆರಡು ನೋಡಿ, ಇಪ್ಪತ್ತೊಂಬತ್ತು ಈ ನೋಡಿ, ಮಣಿಕಟ್ಟಿನ ಮೂಲಕ ಸಂಕಲನ ಲೆಕ್ಕ ಮಾಡು. ಬಿಡಿ ಸ್ಥಾನದಲ್ಲಿ ಎರಡ್ ಸಂಖ್ಯೆ ಇಪ್ಪ ಮೇಲ್ ಸಂಖ್ಯೆ ಎಷ್ಟೈತಿ? ಎರಡ್ ಸಂಖ್ಯೆ. ಕೆಳಗೆ ಎರಡ್ ಸಂಖ್ಯೆ ಐತಿ? ಒಂಬತ್ ಸಂಖ್ಯೆ. ಹೌದಾ? ಬಿಡಿ ಸ್ಥಾನದಲ್ಲಿನ ಸಂಖ್ಯೆಗಳನ್ನ ಎಣಿಸಲು ನೋಡಿ. ಮೇಲೆ ಎರಡ್ ಸಂಖ್ಯೆ ಇಪ್ಪ, ಎರಡ್ ಸಂಖ್ಯೆನ ಗೆರೆ ಎಳಿ. ಒಂದು ಎರಡು, ಎರಡ್ ಸಂಖ್ಯೆ ಎಷ್ಟೈತಿ? ಒಂಬತ್ತು. ಒಂಬತ್ತ ಗೆರೆ ಎಳಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು. ನೋಡ್ರಿ, ಎರಡು ಮತ್ತ ಒಂಬತ್ತನ್ನ ಕೂಡ್ಸೋಣ ನೋಡ್ರಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು. ನೋಡಿ, ಹನ್ನೊಂದು ಸಂಖ್ಯೆನ ಬರ್ತದೆ. ಹತ್ತು ಬಿಡಿ, ಹೌದಾ? ಬಿಡಿ ಸ್ಥಾನದಲ್ಲಿ ಸಂಖ್ಯೆನ ಏನ್ ಮಾಡುತ್ತೋ, ಒಂದು ಸಂಖ್ಯೆಯನ್ನ ಇಲ್ಲಿ ಬರಿಬೇಕು. ಆಮೇಲೆ ಹತ್ತರ ಸ್ಥಾನದಲ್ಲಿ ಒಂದು ಸಂಖ್ಯೆಯನ್ನ ನಾವು ಏನ್ ಮಾಡ್ಬೇಕಪ್ಪ, ಕೈಲವನ್ನ ತೆಗೆದುಕೊಳ್ಬೇಕು. ಹೌದಾ? ಹತ್ತರ ಸ್ಥಾನದಲ್ಲಿ ಬಿಡಿ ಸಂಖ್ಯೆಯಲ್ಲಿ ಎಣಿಸಿದಪ್ಪ ಎಷ್ಟು ಬರ್ತೀವಿ? ಹನ್ನೊಂದು ಸಂಖ್ಯೆನ ಬರ್ದು. ಬಿಡಿ ಸ್ಥಾನದಲ್ಲಿ ಸಂಖ್ಯೆಯನ್ನ ಒಂದು ಸಂಖ್ಯೆ ಇಟ್ಟು ಒಂದು ಸಂಖ್ಯೆಯನ್ನ ಬರ್ದು. ಹತ್ತರ ಸ್ಥಾನದಲ್ಲಿ ಒಂದು ಸಂಖ್ಯೆಯನ್ನು ಏನ್ ಮಾಡಿದ್ವಿ ನಾವ? ಕೈಲವನ್ನ ತೆಗೆದುಕೊಂಡಿವಿ. ಅದೇ ರೀತಿಯಾಗಿ ನೋಡ್ರಿ, ಈಗ ಇಲ್ಲಿ ಮೇಲ್ ಸಂಖ್ಯೆ ಎಷ್ಟಿತ್ತ? ಒಂದ ಕೈಲವನ್ನ ಹತ್ತರ ಸ್ಥಾನದಲ್ಲಿ ಕೈಲವನ್ನ ಕೂಡಿಸ್ಕೊಳ್ಬೇಕು ನೋಡ್ರಿ. ಒಂದು, ಆಮೇಲೆ ಕೆಳಗೆ ಎರಡ್ ಸಂಖ್ಯೆ ಇಪ್ಪ, ಮೂರು ಸಂಖ್ಯೆ. ಒಂದು ಎರಡು ಮೂರು, ಕೆಳಗ ಸಂಖ್ಯೆ ಎಷ್ಟಿತ್ತ? ಎರಡ್ ಸಂಖ್ಯೆ ನೋಡ್ರಿ. ಒಂದು ಎರಡು ಮೂರು ನಾಲ್ಕು ಐದು ಆರು, ಆರು ಸಂಖ್ಯೆಯನ್ನ ಬರಿಬೇಕು. ಅದೇ ರೀತಿಯಾಗಿ ಮಣಿಕಟ್ಟಿನ ಮೂಲಕ ಸಂಕಲನ ಲೆಕ್ಕವನ್ನ ಯಾವ ರೀತಿ ಮಾಡೋದ ತಿಳಿದುಕೊಳ್ಳೋಣ. ನೋಡ್ರಿ, ಹತ್ತು ಬಿಡಿ, ಅದಿ ಹತ್ತು ಬಿಡಿ, ಸಮ ಚಿಹ್ನೆಯನ್ನ ಬರಿಬೇಕು. ಹತ್ತು ಬಿಡಿ. ಈಗ ನೋಡ್ರಿ, ಲೆಕ್ಕವನ್ನ ಮಾಡಿದ್ದೀವಿ. ಅದೇ ರೀತಿ ಮಣಿಕಟ್ಟಿನ ಮೂಲಕ ಸಂಕಲನ ಮಾಡೋದು. ಬಿಡಿ ಸ್ಥಾನದಲ್ಲಿ ಎರಡ್ ಸಂಖ್ಯೆ ಇಪ್ಪಾಯ್ ಮೇಲೆ ಎರಡು ಸಂಖ್ಯೆ, ಎರಡ ಮಣಿಗಳನ್ನ ನಾವ ಬರಿಬೇಕು. ಒಂದು ಎರಡು. ಅದೇ ರೀತಿಯಲ್ಲಿ ಕೆಳಗ್ ಸಂಖ್ಯೆ ಎಷ್ಟಿತ್ತ ಬಿಡಿ ಸ್ಥಾನದಲ್ಲಿ? ಒಂಬತ್ತು. ಒಂಬತ್ತು ಸಂಖ್ಯೆಯನ್ನ ಈ ಬಿಡಿ ಸ್ಥಾನದಲ್ಲಿ ನಾವ ಬರಿಬೇಕು ನೋಡ್ರಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು. ಹೌದಾ? ಅದೇ ರೀತಿಯಾಗಿ ಹತ್ತರ ಸ್ಥಾನದಲ್ಲಿ ಸಂಖ್ಯೆ ಎಷ್ಟಿತ್ತ ಇಲ್ಲಿ? ಮೂರು ಸಂಖ್ಯೆ ಇದೆ. ಹೌದಾ? ಮೂರು ಸಂಖ್ಯೆನ ಮಣಿಕಟ್ಟಿನಲ್ಲಿ ಬರಿಬೇಕು. ಒಂದು ಎರಡು ಮೂರು ಸಂಖ್ಯೆಯನ್ನ ಬರಿಬೇಕು. ಅದೇ ರೀತಿ ಕೆಳಗ್ ಸಂಖ್ಯೆ ಎಷ್ಟಿತ್ತ ಇಲ್ಲಿ? ಎರಡು ಸಂಖ್ಯೆ. ಹತ್ತರ ಸ್ಥಾನದಲ್ಲಿ ಸಂಖ್ಯೆ ಎಷ್ಟೈತಿ? ಎರಡು ಸಂಖ್ಯೆ. ಒಂದು ಎರಡು. ಅದೇ ರೀತಿಯಾಗಿ ಬಿಡಿ ಸ್ಥಾನದಲ್ಲಿ ನೋಡಲಿ ಸಮ ಚಿಹ್ನೆ, ಅಂದ್ರೆ ಸರಿ ಚಿಹ್ನೆ, ಸಮ ಚಿಹ್ನೆ ಅಂತೀವಿ.
ಇಲ್ಲಿ ಕೂಡಿಸಬೇಕು ಇಲ್ಲಿ ನೋಡಿ ಬಿಡಿ ಸ್ಥಾನದಲ್ಲಿ ಸಂಖ್ಯೆ ಎಷ್ಟು ಇದಾವು ಮತ್ತೆ ಈ ಬಿಡಿ ಸ್ಥಾನದಲ್ಲಿ ಸಂಖ್ಯೆ ಎಷ್ಟು ಇದಾವು ಅಂತದ ಮತ್ತು 10ರ ಸ್ಥಾನದಲ್ಲಿ ಸಂಖ್ಯೆ ಎಷ್ಟು ಇದಾವು ಮತ್ತು 8ನೇ ಕಾಲಂನಲ್ಲಿ 10ರ ಸ್ಥಾನದಲ್ಲಿ ಸಂಖ್ಯೆ ಎಷ್ಟು ಇದಾವು ಅಂತದ ಎಣಿಸಿ ಬರೆಯಬೇಕು ಈಗ ನೋಡಿ 10ರ ಸ್ಥಾನದಲ್ಲಿ ಸಂಖ್ಯೆ ಎಷ್ಟು ಇದಾವು 1 2 3 4 5 ಇದಾವು ಬಿಡಿ ಸ್ಥಾನದಲ್ಲಿ ಎಷ್ಟು ಇದಾವು ಅಂದ್ರೆ 1 2 3 4 5 6 7 8 9 10 11 ಈ ನೋಡಿ ಬಿಡಿ ಸ್ಥಾನದಲ್ಲಿ ಸಂಖ್ಯೆಗಳನ್ನು ಎಣಿಸಿರೋಣ ಈಗ ಈ ನೋಡಿ ಬಿಡಿ ಸ್ಥಾನದಲ್ಲಿ ಉತ್ತರ ಎಷ್ಟು ಬಂದಿದೆ ಅನ್ಸ್ರಿ 1 ಬಿಡಿ ಸ್ಥಾನದಲ್ಲಿ ಎಷ್ಟು ಉತ್ತರ ಬಂದಿದೆ 1 1 ಅಂತ ಬರೀರಿ ಅದೇ ರೀತಿಯಾಗಿ ನೋಡಿ ಈಗ ಎಣಿಸಿಟ್ಟು 10ರ ಸ್ಥಾನದಲ್ಲಿ ಸಂಖ್ಯೆಗಳನ್ನು ಬರೆದು ಮತ್ತು ಬಿಡಿ ಸ್ಥಾನದಲ್ಲಿ ಸಂಖ್ಯೆಗಳನ್ನು ಬರೆದು ಅದೇ ಏನು ಮಾಡೋದಪ್ಪ ಇಲ್ಲಿ ಏನು ಲೆಕ್ಕ ಮಾಡಿದ್ರಲ್ಲ ಮಂಗಿ ಕಟ್ಟಿನ ಮೂಲಕ ಸಂಕಲನ ಲೆಕ್ಕವನ್ನು ಏನು ಮಾಡೋದ ಲಾಸ್ಟ್ ಯಾವ ಉತ್ತರ ಬರ್ತೈತಿ ಮೊತ್ತ ಯಾವ ಉತ್ತರ ಬರ್ತೈತಿ ಅನ್ನೋದ ಬರೆಯೋದು ಇಲ್ಲಿ ಉತ್ತರ ಯಾವ ಬಂದೈತಪ್ಪ ಬಿಡಿ ಸ್ಥಾನದಲ್ಲಿ ಸಂಖ್ಯೆ ಕೆಳಗಿನ ಸಂಖ್ಯೆ 1 ಅಂದ್ರೆ 1 ಮಣಿಗಳನ್ನ ನಾವು ಬರ್ಬೇಕು ಅದೇ ರೀತಿಯಾಗಿ 10ರ ಸ್ಥಾನದಲ್ಲಿ ಎಷ್ಟು ಉತ್ತರ ಬಂದೈತಿ ಇಲ್ಲಿ ಎಷ್ಟು ಉತ್ತರ ಬಂದೈತಿ 6 6 ಮಣಿಗಳನ್ನ ನಾವು ಬರ್ಬೇಕು ನೋಡ್ರಿ 1 2 3 4 5 6 ಮಣಿಗಳನ್ನ ನಾವು ಬರ್ಬೇಕು ಅದೇ ರೀತಿಯಾಗಿ ಮತ್ತೊಂದು ಲೆಕ್ಕವನ್ನ ನಾವು ಬರಿತೀವಿ ನೋಡ್ರಿ ಹತ್ತು ಬಿಡಿ 29 17 ಅದೇ ಚಿಹ್ನೆ ನೋಡ್ರಿ 9 ಮತ್ತು 7 ಸಂಖ್ಯೆಗಳನ್ನ ಎಣಿಸಿಬಿಡೋದ ನೋಡಿ 1 2 3 4 5 6 7 8 9 ಅದೇ ರೀತಿಯಾಗಿ ಕೆಳ ಸಂಖ್ಯೆ ಎಷ್ಟಿತ್ತ 7 ಸಂಖ್ಯೆ ಇತ್ತು 1 2 3 4 5 6 7 ಹೌದಾ ಈ ನೋಡಿ ಬಿಡಿ ಸ್ಥಾನದಲ್ಲಿ ಸಂಖ್ಯೆಗಳನ್ನ ಎಣಿಸಿಬಿಡೋಣ ಮೇಲೆ 9 ಕೆಳಗೆ ಸಂಖ್ಯೆ ಎಷ್ಟಿತ್ತ 7 7 9 ಮತ್ತು 7 ಗೆರೆಗಳನ್ನ ಹೇಳ್ತೀನಿ ಇದನ್ನ ಒಂದೊಂದಾಗಿ ಎಣಿಸೋಣ 1 2 3 4 5 6 7 8 9 10 11 12 13 14 15 16 16 ಬಂತು ನೋಡಿ 16 ಉತ್ತರ ಬಂತು ಹೌದಾ ಅದೇ ರೀತಿಯಾಗಿ ಬಿಡಿ ಸ್ಥಾನದಲ್ಲಿ ಸಂಖ್ಯೆ ಏನ್ ಮಾಡೋದಪ್ಪ 8 ಸಂಖ್ಯೆ ಇದ್ದಲ್ಲಿ 6 ಸಂಖ್ಯೆಯನ್ನ ಬರಬೇಕು ಅದೇ ರೀತಿ 10ರ ಸ್ಥಾನದಲ್ಲಿ ಒಂದು ಸಂಖ್ಯೆ ಏನ್ ಬಂದಿರ್ತೀರಪ್ಪ ಅದನ್ನ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಯನ್ನ 10ರ ಸ್ಥಾನದಲ್ಲಿ ಒಂದು ಸಂಖ್ಯೆಯನ್ನ ನಾವ ಕೈಲಾವಣ್ಣ ತೆಗೆದುಕೊಳ್ಬೇಕು ಅದೇ ರೀತಿಯಾಗಿ ನೋಡ್ರಿ 1 ಇಲ್ಲಿ ಸಂಖ್ಯೆ ಎಷ್ಟಿತ್ತ 2 ಕೈಲ ಸಂಖ್ಯೆ ಎಷ್ಟೈತಿ 1 ಕೆಳಗಿನ ಸಂಖ್ಯೆ ಎಷ್ಟಿತ್ತ 2 1 2 ಅದೇ ರೀತಿಯಾಗಿ ಕೆಳಗ ಸಂಖ್ಯೆ ಎಷ್ಟಿತ್ತ 1 ಈ ನಾಲ್ಕು ಸಂಖ್ಯೆಗಳನ್ನ ನೆನೆಸ್ಕೊಳ್ಳಿ ನೋಡ್ರಿ 1 2 3 4 ನಾಲ್ಕು 10ರ ಸ್ಥಾನದಲ್ಲಿ ಉತ್ತರ 4 ಬಂತು ಬಿಡಿ ಸ್ಥಾನದಲ್ಲಿ ಸಂಖ್ಯೆ 6 ಬಂತು ಈಗ ಮಣಿ ಕಟ್ಟಿನ ಮೂಲಕ ಸಂಕಲನ ಲೆಕ್ಕವನ್ನ ಬರೆಯೋಣ ನೋಡ್ರಿ ಈಗ ನೋಡ್ರಿ ಹತ್ತು ಅನಿಚ್ಛಿನಿರಬೇಕು ಹತ್ತು ಬಿಡಿ ಅದೇ ರೀತಿ ಸಮಚೀನಿ ಹತ್ತು ಹೋದ ಮಕ್ಕಳ ಈಗ ನೋಡ್ರಿ ಬಿಡಿ ಸ್ಥಾನದಲ್ಲಿ ಸಂಖ್ಯೆ ಎಷ್ಟಿತ್ತ ಇಲ್ಲಿ 9 ಸಂಖ್ಯೆ ಇತ್ತು 9 ಸಂಖ್ಯೆನ ಇಲ್ಲಿ ಬಿಡಿ ಸ್ಥಾನದಲ್ಲಿ ಬರಿಬೇಕು 1 2 3 4 5 6 7 8 9 ಅದೇ ರೀತಿ ಕೆಳಗ ಸಂಖ್ಯೆ ಎಷ್ಟಿತ್ತ 7 ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಸಂಖ್ಯೆಯನ್ನ 7 ಸಂಖ್ಯೆಯನ್ನು ಬರಿಬೇಕು 1 2 3 4 5 6 7 7 ಸಂಖ್ಯೆಯನ್ನ ಬರಿಬೇಕು ಅದೇ ರೀತಿ 10ರ ಸ್ಥಾನದಲ್ಲಿ ಸಂಖ್ಯೆ ಎಷ್ಟಿತ್ತ ಇಲ್ಲಿ 2 ಸಂಖ್ಯೆ ಹೌದಾ 2 ಸಂಖ್ಯೆಯನ್ನ 10ರ ಸ್ಥಾನದಲ್ಲಿ ಮಣಿಗಳನ್ನ ಬರಿಬೇಕು 1 2 ಇಲ್ಲಿ ಬರಿ
ಮೊದಲನೇದಾಗಿ ಹತ್ತರ ಸ್ಥಾನದಲ್ಲಿ ಸಂಖ್ಯೆ ಎಷ್ಟಿರುತ್ತ ಮೊದಲನೇ ಬಾಕ್ಸ್ ಅಲ್ಲಿ ಎರಡು ಮಣಿಗಳನ್ನು ಬರೆಯಿರಿ ಒಂದು ಎರಡು ಅದೇ ರೀತಿ ಎರಡನೇ ಹತ್ತರ ಸ್ಥಾನದಲ್ಲಿ ಕೆಳಗಿನ ಸಂಖ್ಯೆ ಎಷ್ಟಿರುತ್ತ ಒಂದು ಸಂಖ್ಯೆ ಅಂದ್ರೆ ಒಂದು ಮಣಿಗಳನ್ನ ಬರೀಬೇಕು ಅದೇ ರೀತಿ ಸಮ ಚಿಹ್ನೆ ಸರಿ ಚಿಹ್ನೆ ಅಂತೀವಿ ಸಮ ಚಿಹ್ನೆ ಈ ನೋಡ್ರಿ ಬಿಡಿ ಸ್ಥಾನದಲ್ಲಿ ಸಂಖ್ಯೆ ಉತ್ತರ ಎಷ್ಟು ಬಂದಿತ್ತ ಆರು ಉತ್ತರ ಬಂದಿತ್ತ ಅಂದ್ರೆ ಆರು ಮಣಿಗಳನ್ನ ನಾವು ಬರಿಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅದೇ ರೀತಿ ಹತ್ತರ ಸ್ಥಾನದಲ್ಲಿ ಉತ್ತರ ಎಷ್ಟು ಬಂದಿತ್ತ ನೋಡ್ರಿ ನಾಲ್ಕು ಸಂಖ್ಯೆ ಬಂದಿತ್ತು ಹೌದಾ ಒಂದು ಎರಡು ಮೂರು ನಾಲ್ಕು ಅದೇ ರೀತಿಯಾಗಿ ಮಕ್ಕಳಿಗೆ ನಿಮ್ಮ ಮಣಿ ಕಟ್ಟಿನ ಮೂಲಕ ಸಂಕಲನ ಲೆಕ್ಕವನ್ನ ಮಾಡೋದ ಪ್ರತಿದಿನ ರೂಢಿ ಮಾಡ್ಕೊಡ್ರಿ ಅಂದ್ರೆ ಪುಟ ಸಂಖ್ಯೆ ತೊಂಬತ್ತೇಳು ಪುಟ ಸಂಖ್ಯೆದಲ್ಲಿ ಏನ್ ಮಾಡ್ಬೇಕಪ್ಪ ನಿಮ್ಮ ಕೆಳಗಿನ ಲೆಕ್ಕಗಳನ್ನ ಒಂದೊಂದಾಗಿ ಬಿಡಿಸ್ಕೊಳ್ರಿ ಈಗ ಮುಂದಿನ ಅವಧಿಯಲ್ಲಿ ಮತ್ತ ಸಂಕಲನ ಲೆಕ್ಕವನ್ನ ಹೇಳ್ತೀನಿ ಈ ಅವಧಿಯನ್ನು ಮುಗಿಸುತ್ತೇನೆ ಧನ್ಯವಾದಗಳು